ಉಳಿಪಾಡಿ ದೇವಸ್ಥಾನದ ಪರಿಸರದಲ್ಲಿ ಸುಮಾರು 400 ಗಿಡಗಳನ್ನು ನೆಡುವ ಮೂಲಕ ವನಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ ಎಂದು ಕನ್ನಿರೆ ಫೌಂಡೇಶನ್ನ ಅಧ್ಯಕ್ಷ ಕನ್ನಿರೆ ವಿಶ್ವನಾಥ್ ಶೆಟ್ಟಿ ಹೇಳಿದರು. ಅವರು ಶ್ರೀ ಉಮಾಮಹೇಶ್ವರ ಮಹಾಗಣಪತಿ ದೇವಸ್ಥಾನ ಉಳಿಪಾಡಿ ಹಾಗೂ ಕನ್ನಿರೆ ಫೌಂಡೇಶನ್ ವತಿಯಿಂದ ಉಳಿಪಾಡಿ ದೇವಸ್ಥಾನದ ಪರಿಸರದಲ್ಲಿ ನಡೆದ ವನಮಹೋತ್ಸವದಲ್ಲಿ ಮಾತನಾಡಿ, ದೇವಸ್ಥಾನದ ಪರಿಸರದಲ್ಲಿ ಮರಗಿಡಗಳನ್ನು ಬೆಳೆಸಿ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರಿಗೆ ಪ್ರಶಾಂತವಾದ ವಾತಾವರಣ ಸೃಷ್ಟಿ ಮಾಡುವುದು ಮೂಲ ಉದ್ದೇಶವಾಗಿದೆ. ಕನ್ನಿರೆ ಫೌಂಡೇಶನ್ ವತಿಯಿಂದ ಕಳೆದ ಬಾರಿ 5,000 ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟು ವನಮಹೋತ್ಸವ ಆಚರಿಸಲಾಗಿದ್ದು ಇದರ ಪೋಷಣೆಯನ್ನ ಮಾಡಲಾಗ್ತಾ ಇದೆ ಎಂದು ಹೇಳಿದರು. ಈ ಸಲ ನಾವು ಉಮಾಮಹೇಶ್ವರಿ ದೇವಸ್ಥಾನ ಮತ್ತು ಕನ್ನಿರೆ ಫೌಂಡೇಶನ್ ಒಟ್ಟಾಗಿ ಈ ನಮ್ಮ ಉಮಾಮಹೇಶ್ವರಿ ದೇವಸ್ಥಾನ ತುಂಬ ಒಂದು ಸುಮಾರು 1,000 ವರ್ಷ ಇತಿಹಾಸ ಇರುವ ಒಂದು ದೇವಸ್ಥಾನ. ಈ ಪರಿಸರ ನಾವು ಬಿಸಿಲಲ್ಲಿ ಬಂದರೆ ಇಲ್ಲಿ ನಿಲ್ಲಿಕ್ಕೆ ಆಗುವುದಿಲ್ಲ ಭಕ್ತರಿಗೆ ಬಂದವರಿಗೆ. ಈ ಪರಿಸರ ಒಂದು ಹಸಿರಾಗಿ ಮಾಡಿ ಒಂದು ನೆರಳಿಗೆ ವ್ಯವಸ್ಥೆ ಮಾಡಬೇಕಂತ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕಾಗಿ ನಾವು ಈ ಸಲ ಒಂದು 400 ಗಿಡವನ್ನು ಇಲ್ಲಿ ಇದು ಇವತ್ತು ನೆಡ್ತಾ ಇದ್ದೆವು. ಮುಂದಿನ 6ನೇ ತಾರೀಕಿಗೆ ನಾವು ಕನ್ನಿರೆಯಲ್ಲಿ ಸುಮಾರು ಈ ವರ್ಷ ಕೂಡ ಒಂದು 5,000 ಗಿಡವನ್ನು ಜನರಿಗೆಲ್ಲ ಕೊಟ್ಟು ಕೃಷಿಕರಿಗೆಲ್ಲ ಕೊಟ್ಟು ಅದನ್ನು ಕೂಡ ನಡೆಸುವ ಒಂದು ಒಂದು ದೊಡ್ಡ ಉದ್ದೇಶವನ್ನು ಇಟ್ಟಿದ್ದೇನೆ. ಈ ಸಲ ನಮಗೆಲ್ಲ ಗೊತ್ತು ಬೇಸಿಗೆ ಹೇಗಿತ್ತು, ಕುಡಲಿಕ್ಕೆ ನೀರಿಲ್ಲ ಅಂತ ಪರಿಸ್ಥಿತಿ. ನಾವು ಈಗ ಈ ಕೆಲಸವನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗ್ಬೋದು ಅಂತ. ಮಂಗಳೂರಿನ ಸೈಂಟ್ ಅಲೋಶಿಯಸ್ ಕಾಲೇಜಿನ ಸುಮಾರು 250 ವಿದ್ಯಾರ್ಥಿಗಳು ಈ ವನಮಹೋತ್ಸವದಲ್ಲಿ ಭಾಗಿಯಾಗಿದ್ದು ಉಳಿಪಾಡಿ ಸುತ್ತಮುತ್ತ ಸ್ವಚ್ಛತೆಯಲ್ಲಿಯೂ ಪಾಲ್ಗೊಂಡಿದ್ರು. ವನಮಹೋತ್ಸವದಲ್ಲಿ ಅನೇಕ ವಿವಿಧ ತಳಿಯ ಸುಮಾರು 400 ಗಿಡಗಳನ್ನು ನೆಡಲಾಯಿತು. ಕಾರ್ಯಕ್ರಮದಲ್ಲಿ ಚಿತ್ತರಂಜನ್ ಶೆಟ್ಟಿ ಉಳಿಪಾಡಿ, ನಾರಾಯಣ ಶೆಟ್ಟಿ ಉಳಿಪಾಡಿ, ಕೃಷ್ಣ ಶೆಟ್ಟಿ, ಸೈಂಟ್ ಅಲೋಶಿಯಸ್ ಕಾಲೇಜಿನ ಫಾದರ್ ಡೇನಿಲ್ವಾಸ್, ಪ್ರಾಂಶುಪಾಲರಾದ ಪ್ರವೀಣ್ ಮಾರ್ಟಿಸ್ ಮತ್ತಿತರರು ಉಪಸ್ಥಿತರಿದ್ದರು.